ನಮಸ್ತೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮೊಳಕೆ ಕಾಳಿನ ಸಾರು ಅಂದರೆ ಕಾಳಿನ ಮೊಳಕೆ ಸಾರು ಹೇಗೆ ಮಾಡೋದು ನೋಡೋಣ ಜಾರಿಗೆ ಮೂರು ಲವಂಗ ಚಕ್ಕೆ ಶುಂಠಿ ಒಂದು ಇಂಚು ಮತ್ತು ಎರಡು ಈರುಳ್ಳಿ ಮೂರು ಟೊಮೆಟೊ ಹಣ್ಣು ಒಂದು ಚಿಕ್ಕಪ್ಪಷ್ಟು ಹಸಿ ತೆಂಗಿನಕಾಯಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ನುಣ್ಣಗೆ ರುಬ್ಕೊಳ್ಳಿ ಹೇಗೆ ಮಾಡೋದು ನೋಡೋಣ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಆಲೂಗಡ್ಡೆ ಸಾಸಿವೆ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ ಚಿಕ್ಕಪ್ಪ ಆದರೂ ಸಾಕು ಎಣ್ಣೆ ನಂತರ ಮೊಳಕೆ ಕಟ್ಟಿರೋ ಕಾಳು ಆಗ್ತಾಯಿದ್ದೀನಿ ನೋಡಿ ಒಂದು ಮೊಳಕೆ ಕಟ್ಬೋದು ಆ ಟಿಪ್ಸ್ ಇದೆ ಹೇಳ್ತೀನಿ ಈ ಥರ ಫ್ರೈ ಮಾಡ್ಕೊಳ್ಳಿ ಕಾಳು ತುಂಬ ಚೆನ್ನಾಗಿರುತ್ತೆ ಬೇಗನೂ ಬೇಯುತ್ತೆ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಬೇಗನೂ ಬೇಯುತ್ತೆ ನಂತರ ರುಬ್ಬಿರೋ ಮಸಾಲೆಗೆ ನಾನು ಎರಡು ಸ್ಪೂನು ಧನಿಯಾದ ಪುಡಿ ಮತ್ತು ಒಂದು ಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊಳ್ಬೇಕು ಅದು ವೀಡಿಯೋ ಮಿಸ್ ಆಗಿದೆ ನೀವು ಸೇರಿಸ್ಕೊಬೇಕು ಧನಿಯಾದ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ಈ ಥರ ಮಸಾಲೆ ಹುರ್ಕೊಳ್ಳಿ ಸ್ವಲ್ಪ ಹಸಿವಾಸನಿ ಹೋಗೋವ್ರಿಗೂ ಅದೇ ಹಸಿ ಮಸಾಲೆ ರುಬ್ಬಿರೋದಲ್ವ ಅದು ಸ್ವಲ್ಪ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಈ ಥರ ಹುರ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಅದೇ ಜ ಮತ್ತು ಗುಂಡು ಬದನೆಕಾಯಿ ನೀಲಿ ಬಣ್ಣದ್ದು ಎರಡು ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಹಾಕಿದ್ರೆ ಹುಳ್ಳಿಕಾಳು ಸಾರಿಗೆ ಮೊಳಕೆ ಕಟ್ಟಿರೋ ಕಾಳಿಗೆ ತುಂಬ ಚೆನ್ನಾಗಿರುತ್ತೆ ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಜಾರಿಗೆ ಅದರ ಮಸಾಲೆ ಉಳ್ದಿರೋ ಅಂಥದ್ದು ಇರುತ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮೂರು ಅಥವಾ ನಾಲ್ಕು ವಿಸಿಲ್ ಬಂದರೆ ಸಾಕು ಹುಳ್ಳಿ ಕಾಳು ಒಂದು ದಿನ ಫುಲ್ ಬೆಳಗ್ಗೆ ನೆನೆ ಹಾಕ್ಬಿಟ್ಟು ನೈಟು ಈ ಸೊಪ್ಪು ಬಸಿತೀರಲ್ಲ ನಾವು ಜಾರು ಸೊಪ್ಪು ಬಸಿ ಬೇಷನ್ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡು ಟೈಟ್ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದರ ಮೇಲೆ ಒಂದು ಪ್ಲೇಟ್ ದೊಡ್ಡ ದೊಡ್ಡ ಪ್ಲೇಟ್ ಮುಚ್ಚಿದ್ರೆ ಒಂದಿಂದಲೇ ಮೊಳಕೆಕಾಳು ಮೊಳಕೆ ಬಂದ್ಬಿಟ್ಟಿರುತ್ತೆ ಕಾಳಲ್ಲಿ ನೋಡಿ ಸಾರು ರೆಡಿ ಇದೆ ಹುಳ್ಳಿಕಾಳಿನ ಮೊಳಕೆ ಕಟ್ಟಿರೋ ಹುಳ್ಳಿಕಾಳು ಸಾರು ರೆಡಿ ಇದೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡ್ಕೊಳ್ಳೋವಂಥ ಕಾಳು ಸಾರು ರೆಡಿ ನೋಡಿ ನೀಟಾಗಿ ಬದನೆಕಾಯಿ ಹುಳ್ಳಿಕಾಳು ಎಲ್ಲ ಬೆಂದಿದೆ ಬೋಲ್ ಸರ್ವ್ ಮಾಡಿದ್ದೀನಿ ನೋಡಿ ತುಂಬ ಟೇಸ್ಟಿಯಾದ సింపుల్ రెసిపీ మొలకైకాళిన సారు